ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ. ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿನ ವಿಶೇಷತೆ ಅಂದರೆ ಈ ದೇವಾಲಯದ ಬಾಗಿಲು ತೆರೆಯೋದು ವರ್ಷಕ್ಕೊಮ್ಮೆ ಮಾತ್ರ, ಅದು ಕೂಡ ದೀಪಾವಳಿಯಂದು ಮಾತ್ರ. ಹೌದು, ಹಚ್ಚ ಹಸಿರಿನ ಸಹ್ಯಾದ್ರಿ ಪರ್ವತ ಶ್ರೇಣಿ, ಮಂಜು ಮುಸುಕಿದ ಬೆಟ್ಟದ ದಾರಿ, ಒಬ್ಬರ ಹಿಂದೊಬ್ಬರಂತೆ 3,000 ಅಡಿ ಬೆಟ್ಟ ಹತ್ತುತ್ತಿರೋ ಭಕ್ತರು, ಇಡೀ ಬೆಟ್ಟಕ್ಕೆ ಬೆಟ್ಟವೇ ಭಕ್ತರಿಂದ ತುಂಬಿ ಹೋಗುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಬಿಂಡಿಗ ದೇವಿರಮ್ಮ ದೇವಿಯು ಹೀಗೆ ತನ್ನ ಭಕ್ತರನ್ನ ಸೆಳೆಯುತ್ತಾಳೆ. ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ 3,000 ಅಡಿ ಎತ್ತರದ ಬೆಟ್ಟವೇ ದೇವಿರಮ್ಮ ಬೆಟ್ಟ. ಈ ದೇವಿಯನ್ನ ಬಿಂಡಿಗ ದೇವಿರಮ್ಮ ಅಂತಲೂ ಕೂಡ ಕರೆಯುತ್ತಾರೆ. ದೂರ ದೂರಿನಿಂದ ಹೊರ ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶವಿರೋದು ಮಾತ್ರ ನರಕ ಚತುರ್ದಶಿಯಂದು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಜನರು ಆಗಮಿಸಿ ದೇವಿರಮ್ಮನ ದರ್ಶನ ಪಡೆಯುತ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನ ದೇವಿಗೆ ಅರ್ಪಿಸುತ್ತಾರೆ. ಹರಕೆಯ ರೂಪದಲ್ಲಿ ದೇವಿಗೆ ತುಪ್ಪ, ಬಳೆ, ಬಟ್ಟೆ, ಕಟ್ಟಿಗೆಗಳನ್ನ ಸಮರ್ಪಿಸುತ್ತಾರೆ. ದೇವಿರಮ್ಮ ದೇವಾಲಯದ ಪವಾಡವೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ. ಇದನ್ನು ನೋಡಲೆಂದೇ 1,000 ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಆಸೆಗಳು ಈಡೇರುತ್ತವೆ ಎನ್ನುವುದು ನಂಬಿಕೆ. ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನ ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ. ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿಯುತ್ತಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ. ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ 3,000 ಅಡಿ ಎತ್ತರವಿರುವ ಈ ಬೆಟ್ಟವನ್ನ ಭಕ್ತರು ಬರೀ ಗಾಲಿನಲ್ಲಿಯೇ ಹತ್ತಬೇಕು, ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ, ಹಾಗೂ ಬೆಟ್ಟವನ್ನ ಹತ್ತುವ ಮುನ್ನ ಆಹಾರ ಸೇವಿಸುವಂತಿಲ್ಲ. ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಕಿದ ನಂತರವೇ ಊಟವನ್ನ ಮಾಡಲಾಗುತ್ತದೆ. ನರಕ ಚತುರ್ದಶಿಯಂದು ಈ ಬೆಟ್ಟಕ್ಕೆ ಸೌದೆಯನ್ನ ಹೊತ್ತುಕೊಂಡು ಹೋಗಿ ಸಂಜೆ ದೀಪಗಳನ್ನ ಹಚ್ಚಲಾಗುತ್ತದೆ. ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನ ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಯಲ್ಲಿ ದೀಪವನ್ನ ಹಚ್ಚಿ ದೀಪಾವಳಿಯನ್ನ ಆಚರಿಸುತ್ತಾರೆ. ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನ ಪಾಲಿಸುತ್ತಾರೆ ಎನ್ನಲಾಗುತ್ತದೆ. ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ, ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನ ಹತ್ತಬೇಕು. ವರ್ಷಪೂರ್ತಿ ತಣ್ಣಗಿರುವ ಈ ಬೆಟ್ಟವನ್ನ ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ. ನರಕ ಚತುರ್ದಶಿಯ ನಂತರ 2 ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವಿರಮ್ಮನ ಉತ್ಸವಕ್ಕೆ ತೆರೆ ಬೀಳುತ್ತದೆ. ಅಧಿದೇವತೆ ದೇವಿರಮ್ಮ, ಅನ್ನಪೂರ್ಣೆ ಸ್ವರೂಪಿ ಹಾಲಮ್ಮ, ಲಕ್ಷ್ಮಿ ಸ್ವರೂಪಿ ಚಿಕ್ಕಮ್ಮ, ಶಕ್ತಿ ಗಣಪತಿ ಇಲ್ಲಿ ನೆಲೆಸಿದ್ದಾರೆ. ಹೂವಿನ ಪ್ರಸಾದದ ರೂಪದಲ್ಲಿ ಇಷ್ಟಾರ್ಥ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಎಲ್ಲ ದೇವತೆಗಳಿಂದ ಆಯುಧಗಳನ್ನ ಪಡೆದು ಕಾಳಿ ರೂಪ ತಳೆದು ರಾಕ್ಷಸರನ್ನ ಸಂಹಾರ ಮಾಡಿ ನರಕ ಚತುರ್ದಶಿಯನ್ನು ತಾನು ಪ್ರಪಂಚಕ್ಕೆ ಕಾಣಬೇಕೆಂಬ ಉದ್ದೇಶದಿಂದ
ಬೆಟ್ಟದಲ್ಲಿ ದೇವಿ ಸ್ವರೂಪದಲ್ಲಿ ನೆಲೆಸಿ ರಕ್ಷಣೆ ನೀಡುತ್ತಿದ್ದಾಳೆ ಎನ್ನುವುದು ಇಲ್ಲಿನ ಸ್ಥಳ ಮಹಾತ್ಮೆಯಾಗಿದೆ. ಇಷ್ಟಕ್ಕೂ ದೇವಿರಮ್ಮನಿಗೂ ಮೈಸೂರಿನ ಚಾಮುಂಡೇಶ್ವರಿಗೂ ಸಂಬಂಧವಿದೆಯಂತೆ. ಹಾಗಾದ್ರೆ ಆ ಕಥೆಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷೂರು ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನ ಕೊಲ್ಲುತ್ತಾಳೆ. ಮಹಿಷಾಸುರನನ್ನ ಕೊಂದರೂ ಚಾಮುಂಡೇಶ್ವರಿಯ ಕೋಪ ತಣ್ಣಗಾಗಿರುವುದಿಲ್ಲ. ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಬರುತ್ತಾಳೆ. ಈ ಪರ್ವತದಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ ಈ 5 ಜನ ತಪಸ್ವಿಗಳು ನೆಲೆಸಿದ್ದರು. ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ. ತಾವು 5 ಜನ ಪುರುಷರಾಗಿರೋದ್ರಿಂದ ತಮ್ಮಿಂದ ಅನತಿ ದೂರದಲ್ಲಿ ನೆಲೆಸುವಂತೆ ಅವರು ಈ ಬೆಟ್ಟವನ್ನು ತೋರಿಸುತ್ತಾರೆ. ಅಂತೆಯೇ ದೇವಿರಮ್ಮ ಈ ಬೆಟ್ಟದಲ್ಲಿ ನೆಲೆಸುತ್ತಾಳೆ. ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದೇ ಹೆಸರು ಪಡೆಯಿತು. ಅಂದಿನಿಂದ ದೇವಿರಮ್ಮ ಅಲ್ಲಿ ಜಪತಪಗಳನ್ನು ಮಾಡುತ್ತಾ ಐಕ್ಯವಾದಳು ಎನ್ನಲಾಗುತ್ತದೆ. ಬೆಟ್ಟದ ಮೇಲಿನಿಂದ ದೇವಿರಮ್ಮ ಊರ ಜನರನ್ನ ರಕ್ಷಿಸುತ್ತಿದ್ದಾಳೆ ಎನ್ನಲಾಗುತ್ತದೆ. ಬಿಟ್ಟಿಗ ಗ್ರಾಮದಲ್ಲಿ ದೇವಸ್ಥಾನವಿದ್ದರೂ ಭಕ್ತರು ಅದರ ಮೂಲ ಸ್ಥಾನಕ್ಕೆ ಹೋಗಿಯೇ ದೇವಿರಮ್ಮನ ದರ್ಶನ ಪಡೆಯುತ್ತಾರೆ. ನರಕ ಚತುರ್ಥಿಯಂದು ಮಾತ್ರ ಬೆಟ್ಟದಲ್ಲಿ ಅಪ್ಪನವರಿಗೆ ಪೂಜೆ ಸಲ್ಲುತ್ತೆ. ದೀಪಾವಳಿಗೆ 15 ದಿನ ಮೊದಲು ಹುಣ್ಣಿಮೆಯಂದು ಗ್ರಾಮದ ಮನೆಗೊಬ್ಬರು ಸೇರಿ ಅಮ್ಮನವರ ಗದ್ದುಗೆಯೊಂದಿಗೆ ಹೋಗಿ ಎಲೆ ಕಟ್ಟಿ ಬರುತ್ತಾರೆ. ಗಾಳಿ ರೂಪದಲ್ಲಿ ತೆರಳುವ ಅಮ್ಮನವರು 15 ದಿನ ಅಲ್ಲಿ ನೆಲೆಸಿ ಅಮಾವಾಸ್ಯೆಯಂದು ದೇವಸ್ಥಾನದ ಗರ್ಭಗುಡಿ ಬಾಗಿಲು ತನ್ನಿಂದ ತಾನೇ ತೆರೆದುಕೊಳ್ಳುವ ಕೌತುಕವನ್ನು ಹುಟ್ಟಿಸುತ್ತದೆ. ದೀಪಾವಳಿ ಅಮಾವಾಸ್ಯೆಯಂದು ಬೆಟ್ಟದ ಕೆಳಗಿರುವ ದೇವಾಲಯದ ಗರ್ಭಗುಡಿ ಬಾಗಿಲು ತನ್ನಿಂದ ತಾನೇ ತೆರೆದುಕೊಳ್ಳುವ ದೃಶ್ಯ ನೋಡಲು ಭಕ್ತರು ಆಗಮಿಸುತ್ತಾರೆ. ಚಿಕ್ಕಮಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ 22 ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು. ಉಳಿದಂತೆ 8 ಕಿಲೋಮೀಟರ್ ದೂರ ಕಾಲ್ನಡಿಕೆಯಲ್ಲೇ ಸಾಗಬೇಕು. ಬಾಬಾ ಬುಡನ್ಗಿರಿ, ಮಲ್ಲಿನಹಳ್ಳಿ, ಅರಶಿಂಗುಬ್ಬೆ, ಮಾಣಿಕ್ಯಧಾರ ಮೂಲಕ ಬೆಟ್ಟವನ್ನು ಹತ್ತಬಹುದು. ತರೀಕೆರೆ, ಕಡೂರು, ಬೀರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ಗಳು ಬಿಂಡಿಗಕ್ಕೆ ಲಭ್ಯವಿರುತ್ತದೆ. ನರಕ ಚತುರ್ದಶಿಯಂದು ಬೆಳಗ್ಗೆ 3 ಗಂಟೆಯಿಂದಲೇ ಭಕ್ತರಿಗೆ ದರ್ಶನಕ್ಕಾಗಿ ಅನುವು ಮಾಡಿಕೊಡಲಾಗುತ್ತದೆ. ಒಟ್ಟಾರೆ ಕಾಫಿ ನಾಡಲ್ಲಿ ನೆಲೆಸಿರುವ ಮಲ್ಲಿನಹಳ್ಳಿ ಬಿಂಡಿಗ ದೇವಿರಮ್ಮ ಅಗಣಿತ ಮಂದಿ ಭಕ್ತರ ಪಾಲಿಕೆ ಬೇಡಿಕೆಯನ್ನೆಲ್ಲ ಈಡೇರಿಸೋ ಕರುಣಾಳು ಅಂದರೆ ತಪ್ಪಲ್ಲ. ಜನರು ತಮ್ಮ ಆಸೆ ಅಷ್ಟೋತ್ತರಗಳನ್ನು ಈಡೇರಿಸುವ ದೇವಿಯಾಗಿ ದೇವಿರಮ್ಮನನ್ನು ನಂಬಿ ವರ್ಷಕ್ಕೊಂದು ಬಾರಿ ನಿಷ್ಕಲ್ಮಶ ಮನಸ್ಸಿನಿಂದ ತಮ್ಮ ಕೈಲಾದಷ್ಟು ಮಟ್ಟಿಗೆ ಭಕ್ತಿ ಸಮರ್ಪಿಸಿ ಪಾವನರಾಗುತ್ತಿದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಎದೆಷ್ಟು ಬೆಟ್ಟದಲ್ಲಿ ನೆಲೆಸಿ ಅಗಣಿತ ಭಕ್ತರನ್ನು ಹೊಂದಿರುವಂತಹ ದೇವಿರಮ್ಮ ತಾಯಿಯ ಮಹಿಮೆಯಾಗಿತ್ತು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ದೇವಿರಮ್ಮನನ್ನ ನರಕ ಚತುರ್ದಶಿಯಂದು ನೋಡುವ ಸೌಭಾಗ್ಯ ನಮ್ಮದಾಗಲಿ ಅಂತ ಆ ದೇವಿರಮ್ಮನನ್ನ ಬೇಡಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾಮುಂಡಿ ಸ್ವರೂಪಳಾದ ದೇವಿರಮ್ಮನ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್. ಜೈ ದೇವಿರಮ್ಮ.